ಆರೋಗ್ಯ ಇಲಾಖೆ ಮತ್ತು ನೈಟಿಂಗೇಲ್ ಅವಾರ್ಡ್ ಕಮಿಟಿಯ ಸಹಾಯವನ್ನು ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾ ಇದ್ದಾರೆ. ಈ ವರ್ಷ ಚುನಾವಣೆ ಇರೋದ್ರಿಂದ ಕೋಡ್ ಆಫ್ ಕಾಂಡಕ್ಟ್ ಜಾರಿಯಲ್ಲಿರೋದ್ರಿಂದ 12ನೇ ತಾರೀಕು ಚುನಾವಣೆ ನಡೆಯಲಿಲ್ಲ. ಆಮೇಲೆ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿಲ್ಲ. ಜೂನ್ 12ಕ್ಕೆ ನಡೆಯುತ್ತಾ ಇದೆ. ಜೂನ್ 12 ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಹುಟ್ಟಿದ ದಿನ. ಅದಕ್ಕೋಸ್ಕರ ಮೇ 12ನೇ ತಾರೀಕು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜ್ಞಾಪಕಾರ್ಥವಾಗಿ ಈ ಪ್ರಧಾನ ಪ್ರಶಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ವರ್ಷ ಯಾರು ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ವತಿಯಿಂದ ಮತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ದೀರ್ಘಕಾಲ ಸುಶ್ರೂಷಕಿ ಹೊತ್ತಿನಲ್ಲಿ ಕೆಲಸ ಮಾಡತಕ್ಕಂಥ ಅನೇಕ ಜನರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ಅವರ ಸೇವಾ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ಮಾಡ್ತಾ ಇದ್ದಾರೆ, ಮುಂದೆ ಮಾಡುವ ಇದ್ದಾರೆ. ಅವರ ಸೇವಾ ಪ್ರಾಮಾಣಿಕತೆಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಅವರನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ನರ್ಸಿಂಗ್ ವೃತ್ತಿ ಇದೆಯಲ್ಲ, ಬಹಳ ಪವಿತ್ರವಾದಂತಹ ವೃತ್ತಿ ಎಂದು ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೋಗಿಯ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡುವವರು ನರ್ಸ್ಗಳು, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ,
ರೋಗ ತಪಾಸಣೆ ಮಾಡ್ತಾರೆ. ಆ ರೋಗ ತಪಾಸಣೆ ಮಾಡಿ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಬಿಟ್ರೆ ಅದರ ನಂತರ ಚಿಕಿತ್ಸೆ ಮಾಡ್ತಕ್ಕಂಥವ್ರು ನರ್ಸ್ಗಳು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಗಳು ನೋಡ್ಬೇಕಾಗುತ್ತೆ, ಒಂದು ನೋಡ್ಬಿಟ್ಟು ಹೋಗ್ತಾರೆ, ಈ ಬಗ್ಗೆ ಚಿಕಿತ್ಸೆ ಆಗ್ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರನ್ನ ಕಾಲಕ್ಕೆ ಅಟೆಂಡ್ ಮಾಡಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥವ್ರು ನರ್ಸ್ಗಳು. ಅವ್ರು ಸ್ವಲ್ಪ ನಗ್ತಾರಂತ ಕೆಲಸ ಮಾಡಿದ್ರೆ ರೋಗಿಗಳಿಗೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಈ ಕಾಯಿಲೆಗಳಿದ್ದಾವಲ್ಲ, ವಿಲ್ ಪವರ್ ಯಾರಿಗಿರ್ತದೆ ಅವ್ರಿಗೆ ಜಲ್ದಿ ವಾಸಿ ಆಗುತ್ತೆ. ಯಾರಿಗೆ ವಿಲ್ ಪವರ್ ಕಡಿಮೆ ಇರುತ್ತದೆ ಅದು ಗುಣ ಕಳೆದುಕೊಳ್ಳ ವಿಳಂಬ ಅಥವಾ ಒಂದು ಸರಿ ಆಗದೇ ಇರುವುದು. ವಿಲ್ ಪವರ್ ಇರೋರಿಗೆ ಕ್ಯಾನ್ಸರ್ ಅಂತ ಕಾಯಿಲೆ ಕೂಡ ವಾಸಿ ಆಗುತ್ತೆ. ನನ್ನ ಅನೇಕ ಜನ ಕ್ಯಾನ್ಸರ್ ರೋಗಿಗಳನ್ನು ನೋಡಿದೆ, ಅವರ ವಿಲ್ ಪವರ್ ಇಲ್ಲದೆ ಕಾಯಿಲೆಗಳು ವಾಸಿ ಆಗ್ತವೆ. ಆ ವಿಲ್ ಪವರ್ ಬರಬೇಕಾದ್ರೆ ನರ್ಸ್ಗಳು ಪ್ರಾಮಾಣಿಕವಾಗಿ ಚಿಕಿತ್ಸೆಯನ್ನು ಸಾಮಾನ್ಯವಾಗಿ ಎಲ್ಲ ನರ್ಸ್ಗಳು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನಾನು ಸರ್ಕಾರಿ ಆಸ್ಪತ್ರೆಗಳನ್ನು ನೋಡಿದ್ದೀನಿ, ಖಾಸಗಿ ಆಸ್ಪತ್ರೆಗಳನ್ನು ಕೂಡ ನೋಡಿದ್ದೀನಿ. ನರ್ಸ್ಗಳ ಆ ಸೇವೆ ಮನೋಭಾವ ಇದೆಯಲ್ಲ, ಆ ಬದ್ಧತೆ ಇದೆಯಲ್ಲ, ಅದು ಬಹಳ ಪ್ರಶಂಸನೀಯವಾದದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ.